Hi friends, battery na AK, AS nali, I mean ampere hour nali mention madutide, AK volt ampere athava watt nali mention madalanta ee video explain madutini. So video skip pannadhe last minute full agi nodi nimge interesting agirutte. So new enadru nama channel alli first time video nortidare kalade subscribe button te click madi, subscribe madi, agiye pakkadiro bell icon na matra press madi, yekendre nanu mundi upload madida video notification nimma mobile ge begne barutte. So on the reason inda bell icon na press madi friends. So ivaga ಬ್ಯಾಟ್ರಿನ ಏಕೆ ಎ ಎಚ್ ಅಥವಾ ಆಂಪೇರ್ ಅವರ್ನಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ ನೋಡೋಣ. ಬ್ಯಾಟ್ರಿ ಅಂದ್ರೆ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಸ್ಪೆಸಿಫಿಕ್ ಟೈಮ್ನಲ್ಲಿ ಕನ್ವರ್ಟ್ ಮಾಡುವಂತಹ ಡಿವೈಸ್ನ ಬ್ಯಾಟ್ರಿ ಅಂತ ಕರೀತಾರೆ. ಬ್ಯಾಟ್ರಿ ಅಂತ ನೋಡಿದ್ರೆ ಅದರಲ್ಲಿ ಮೇನ್ ಆಗಿ ಮೂರು ಪಾರ್ಟ್ ಇರುತ್ತೆ. ಒಂದು ಆನೋಡ್, ಕ್ಯಾಥೋಡ್ ಅಂಡ್ ಎಲೆಕ್ಟ್ರೋಲೈಟ್. ಆನೋಡ್ ಅಂದ್ರೆ ನೆಗೆಟಿವ್ ಟರ್ಮಿನಲ್, ಹಂಗಂದ್ರೆ ಈಸಿಯಾಗಿ ಎಲೆಕ್ಟ್ರಾನ್ ನ ಎಳೆದುಕೊಳ್ಳುತ್ತೆ, ಸೊ ಅದಕ್ಕೆ ಆನೋಡ್ ನ ಚೂಸ್ ಮಾಡ್ತೀವಿ. ಕ್ಯಾಥೋಡ್ ಅಂದ್ರೆ ಪಾಸಿಟಿವ್ ಟರ್ಮಿನಲ್, ಹಂಗಂದ್ರೆ ಈಸಿಯಾಗಿ ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ, ಸೊ ಅದಕ್ಕೋಸ್ಕರ ಕ್ಯಾಥೋಡ್ ನ ಚೂಸ್ ಮಾಡ್ತೀವಿ ಫ್ರೆಂಡ್ಸ್, ಚೂಸ್ ಮಾಡ್ತಾರೆ. ಸೊ ಮೂರನೇದ್ ಬಂದು ಎಲೆಕ್ಟ್ರೋಲೈಟ್. ಇದು ಅಯಾನ್ಸ್ ಮತ್ತೆ ಎಲೆಕ್ಟ್ರಾನ್ ನ ಕಂಡಕ್ಟ್ ಮಾಡದೇ ಇರೋದಕ್ಕೆ, ಹಂಗಂದ್ರೆ ಅಯಾನ್ಸ್ ಮತ್ತೆ ಎಲೆಕ್ಟ್ರಾನ್ ನ ಕಂಡಕ್ಟ್ ಮಾಡಬಾರದು ಅಂತ ಈ ಎಲೆಕ್ಟ್ರೋಲೈಟ್ ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ಹಂಗಂದ್ರೆ ಚೂಸ್ ಮಾಡ್ತಾರೆ ಬ್ಯಾಟ್ರಿನಲ್ಲಿ, ಸರಿನಾ? ಸೊ ನಾವು ಬ್ಯಾಟ್ರಿನ ಯಾವುದೇ ರೀತಿಯ ಲೋಡ್ಗೆ ಅಥವಾ ಎಕ್ವಿಪ್ಮೆಂಟ್ಗೆ ಅಥವಾ ಡಿವೈಸ್ಗೆ ಕನೆಕ್ಟ್ ಮಾಡದೇ ಇದ್ದಾಗ ಅದು ಯಾವುದೇ ರೀತಿಯ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ, ಸರಿನಾ ಫ್ರೆಂಡ್ಸ್? ಸೊ ಆಗ ಬ್ಯಾಟ್ರಿನ ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ಅಥವಾ ಡಿವೈಸ್ಗೆ ಮೆಕ್ಯಾನಿಕ್ ಲೋಡ್ಗೆ ಕನೆಕ್ಟ್ ಮಾಡಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈ ರಿಯಾಕ್ಷನ್ ನ ಆಕ್ಸಿಡೇಷನ್ ಅಂತ ಕರೀತೀರಾ ಫ್ರೆಂಡ್ಸ್, ಸರಿನಾ? ಈ ಆಕ್ಸಿಡೇಷನ್ ಪ್ರೋಸೆಸ್ ನಲ್ಲಿ ಆನೋಡ್ ನಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಕ್ಯಾಥೋಡ್ ಗೆ ಹೋಗುತ್ತೆ. ಸೊ ಅದನ್ನ ಹೋಗ್ಬಾರ್ದು ಅಂತ ಅವಾಯ್ಡ್ ಮಾಡೋದಕ್ಕೆ ಮಧ್ಯದಲ್ಲಿ ಎಲೆಕ್ಟ್ರೋಲೈಟ್ ನ ಯೂಸ್ ಮಾಡ್ತೀವಿ, ಸರಿನಾ? ಆನೋಡ್ ಹಂಗಂದ್ರೆ ಆನೋಡ್ ನಲ್ಲಿರುವಂತಹ ಎಲೆಕ್ಟ್ರಾನ್ ಬಂದು ಕ್ಯಾಥೋಡ್ ಗೆ ಫ್ಲೋ ಆಗುತ್ತೆ, ಅದನ್ನ ಹೋಗ್ಬಾರ್ದು ಅಂತ ಮಧ್ಯದಲ್ಲಿ ಎಲೆಕ್ಟ್ರೋಲೈಟ್ ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇದನ್ನ ಬ್ಯಾರಿಯರ್ ಅಂತ ಕರೀತಾರೆ, ಸರಿನಾ? ಇವಾಗ ಆನೋಡ್ ನಲ್ಲಿರುವಂತಹ ಎಲೆಕ್ಟ್ರಾನ್ ಬಂದು ಕ್ಯಾಥೋಡ್ ಗೆ ಹೋಗ್ಬೇಕು ಅಂದ್ರೆ ಯಾವುದೇ ದಾರಿ ಇಲ್ಲ ಫ್ರೆಂಡ್ಸ್, ಹಂಗಂದ್ರೆ ಯಾವುದೇ ಇದಿಲ್ಲ, ಹೋಗಲ್ಲ. ಸೊ ಇನ್ಯಾವ ರೀತಿ ಹೋಗುತ್ತೆ ಅಂದ್ರೆ ಆ ಬ್ಯಾಟ್ರಿನಲ್ಲಿ ಯಾವ್ದಾದ್ರು ಡಿವೈಸ್ ಅಥವಾ ಲೋಡ್ ನ ಕನೆಕ್ಟ್ ಮಾಡಿದ್ರೆ ಮಾತ್ರ ಆನೋಡ್ ನಲ್ಲಿರುವಂತಹ ಎಲೆಕ್ಟ್ರಾನ್ ಬಂದು ಕ್ಯಾಥೋಡ್ ಗೆ ಹೋಗುತ್ತೆ. ಸೊ ಇದೇ ರೀತಿ ಒಂದು ಬ್ಯಾಟ್ರಿ ವರ್ಕ್ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಒಂದು ಬ್ಯಾಟ್ರಿ ಕಾಮನ್ ಆಗಿ ಇದೇ ರೀತಿ ವರ್ಕ್ ಆಗುತ್ತೆ. ಇವಾಗ ಮೇನ್ ಕಾನ್ಸೆಪ್ಟ್ ಗೆ ಹೋಗೋಣ. ಒಂದು ಬ್ಯಾಟ್ರಿ ನಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಇರುತ್ತೋ ಅದನ್ನ ಆಂಪೇರ್ ಅವರ್ ನಲ್ಲಿ ಕರೀತಾರೆ. ಒಂದು ಫುಲ್ ಆಗಿ ಚಾರ್ಜ್ ಇರುವಂತಹ ಬ್ಯಾಟ್ರಿ ನಲ್ಲಿ ಲಿಮಿಟೆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಲಿಮಿಟೆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಂದ್ರೆ ಬ್ಯಾಟ್ರಿ ಕೆಪಾಸಿಟಿ ಕಮ್ಮಿ ಇದ್ರೆ ಸ್ವಲ್ಪ ಎಲೆಕ್ಟ್ರಾನ್ಸ್ ಇರುತ್ತೆ, ಅದೇ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದ್ರೆ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಎಲೆಕ್ಟ್ರಾನ್ಸ್ ನೀವು ಆ ಬ್ಯಾಟ್ರಿಗೆ ಯಾವ್ದಾದ್ರೂ ಲೋಡ್ ಅಥವಾ ಡಿವೈಸ್ ನ ಕನೆಕ್ಟ್ ಮಾಡಿದ್ರೆ ಆ ಎಲೆಕ್ಟ್ರಾನ್ಸ್ ಹೋಗುತ್ತೆ. ಈ ರೀತಿ ಹೋಗುವ ಎಲೆಕ್ಟ್ರಾನ್ಸ್ ಒಂದು ಸೆಕೆಂಡ್ ಗೆ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೋ ಅಂತಹ ಸಮಯವನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ, ಅದಕ್ಕೆ ಆಂಪೇರ್ ಅವರ್ ಅಂತ ಕರೀತಾರೆ. ಇನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಒಂದು ಕೊಲಂಬ್ ಅಂದ್ರೆ 6.25 × 10⁻¹⁸ ಎಲೆಕ್ಟ್ರಾನ್ಸ್ ಅಂತ ಫ್ರೆಂಡ್ಸ್. ಹಂಗಂದ್ರೆ ಒಂದು ಕೊಲಂಬ್ ಅಂದ್ರೆ 6.25 × 10⁻¹⁸ ಎಲೆಕ್ಟ್ರಾನ್ಸ್ ಅಂದ್ರೆ, ಹಂಗಂದ್ರೆ ಈ ಕಡೆ 6.25 ಅಂತ ಹಾಕಿ 15 ಸೊನ್ನೆಗಳನ್ನ ಹಾಕಿದ್ರೆ ಅಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಫ್ರೆಂಡ್ಸ್. ಹಂಗಂದ್ರೆ ಒಂದು ಕೊಲಂಬ್ ಅಂದ್ರೆ 6.25 × 15⁻¹⁸ ಸೊನ್ನೆ ಹಾಕ್ಬೇಕು, ಸೊ ಅಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಸರಿನಾ? ಇವಾಗ ಒಂದು ಆಂಪೇರ್ ಅಂದ್ರೆ ಒಂದು ಕೊಲಂಬ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್. ಹಂಗಂದ್ರೆ ಒಂದು ಆಮ್ಸ್ ಅಂದ್ರೆ ಪರ್ ಸೆಕೆಂಡ್ ಗೆ ಒಂದು ಕೊಲಂಬ್ ಎಲೆಕ್ಟ್ರಾನ್ ಒಂದು ಫ್ಲೋ ಆಗುತ್ತೆ, ಸರಿನಾ? ಇವಾಗ 1 hour ಅಂದ್ರೆ 3600 seconds ಅಂತ. ದೇರ್ಫೋರ್ 1 hour ಅಂದ್ರೆ 1 hour × 3600 = 3600 ಕೊಲಂಬ್. ಹಂಗಂದ್ರೆ ಒಂದು ಕೊಲಂಬ್ ಅಂದ್ರೆ 6.25 × 15⁻¹⁸ ಇರುತ್ತೆ. ಸೊ ಅದೇ ಒಂದು ಸೆಕೆಂಡ್ ಗೆ 6.25 × 15⁻¹⁸ ಅಷ್ಟು ಎಲೆಕ್ಟ್ರಾನ್ ಮೂವ್ ಆಗುತ್ತೆ. ಅದೇ ರೀತಿ 1 hour ಗೆ 3600 ಕೊಲಂಬ್ ಅಷ್ಟು ಎಲೆಕ್ಟ್ರಾನ್ ಬಂದು ಮೂವ್ ಆಗುತ್ತೆ. ಸೊ ಈ ರೀತಿ ನಾವು ಬ್ಯಾಟ್ರಿನ ಟೈಮ್ ಬೇಸ್ ಆಗಿ ಯೂಸ್ ಮಾಡುವಂತಹ ಕಾರಣದಿಂದ ನಾವು ಬ್ಯಾಟ್ನ ಎಎಚ್ ರೇಟರ್ ನಲ್ಲಿ ಕರಿತೀವಿ ಫ್ರೆಂಡ್ಸ್. ಸೊ ಏಕೆ ವೋಲ್ಟ್ ಆಂಪೇರ್ ನಲ್ಲಿ ಕರೆಯಲ್ಲ ಅಂದ್ರೆ ಇದು ಬಂದು ಕ್ವಾಂಟಿಟಿ ಮೆಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಐ ಮೀನ್ ವೋಲ್ಟ್ ಆಂಪೇರ್. ಸೊ ಒಂದು ರೀಸನ್ ಇಂದ ವಿಎ ರೇಟಿಂಗ್ ಅಲ್ಲಿ ಕರೀದೆ ಆಂಪೇರ್ ರೇಟಿಂಗ್ ಅಲ್ಲಿ ಕರಿತೀವಿ. ಸೊ ನನಗೆ ಗೊತ್ತಿರುವ ಹಾಗೆ ಈ ಬ್ಯಾಟ್ರಿನ ಏಕೆ ಎಎಚ್ ರೇಟರ್ ನಲ್ಲಿ ಕರೀತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಸೊ ಅವರು ಕೂಡ ತಿಳ್ಕೊತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.